ನಿಮಗೆಲ್ಲ ತಿಳಿದಿರುವಂತೆ ಇದೇ ತಿಂಗಳು 27ನೇ ತಾರೀಕು ಮಂಗಳೂರು ನಗರದ ಹೊರವಲಯದಲ್ಲಿರುವ ಕಣ್ಣೂರಿನ ಶ್ಯಾಮ್ ಪ್ರಸಾದ್ ಶೆಟ್ಟಿ ಅವರಿಗೆ ಸೇರಿದಂತಹ ಒಂದು ಸ್ಥಳದಲ್ಲಿ SDPI ಪಕ್ಷವು ಒಂದು ಜನಾಧಿಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತು. ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಗಳಲ್ಲಿ ಪಕ್ಷದ ಕಾರ್ಯಕರ್ತರು ಸೇರಿ ಕಾರ್ಯಕ್ರಮ ಶಾಂತಿಯುತವಾಗಿ ಮುಕ್ತಾಯವಾಗಿತ್ತು. ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗುವಂತಹ ಒಂದು ಗುಂಪು, ಈಗ ನಮಗೆ ಸದ್ಯದ ಮಾಹಿತಿ ಮತ್ತು ಸಾಕ್ಷ್ಯ ಸಿಕ್ಕಿರುವ ಪ್ರಕಾರ ಎರಡು ಟೂ ವೀಲರ್ಗಳಲ್ಲಿ ಮತ್ತು ಒಂದು ಕಾರ್ನಲ್ಲಿ ಒಟ್ಟು 11 ಜನರ ಒಂದು ಗುಂಪು ಪಡೀಲ್ ಅನ್ನುವಂಥ ಏರಿಯಾದಿಂದ ಕಣ್ಣೂರು ಗ್ರೌಂಡಿಗೆ ಹೋಗುವಂಥ ಸಂದರ್ಭದಲ್ಲಿ ಸುಮಾರು 3:45 ಸಂಜೆಯ ಸಮಯದ ಮಧ್ಯದಲ್ಲಿ ನಮ್ಮ ಹತ್ತಿರದಲ್ಲಿ ಆ ಒಂದು ಪಡೀಲ್ ಮತ್ತು ಕಣ್ಣೂರು ನಡುವಿನ ಒಂದು ಜಾಗದಲ್ಲಿ ಅತ್ಯಂತ ಅಜಾಗರೂಕತೆ ಮತ್ತು ಅತಿ ವೇಗವಾಗಿ ಯಾವುದೇ ಒಂದು ಹೆಲ್ಮೆಟ್ ಹಾಕ್ಕೊಳ್ಳದೆ ಆಮೇಲೆ ಯಾವುದೇ ಒಂದು ಮುಂಜಾಗ್ರತೆ ಕ್ರಮಗಳು ನೀಟಾಗಿದ್ದಾರೆ, ತುಂಬ ರ್ಯಾಶ್ ಆಗಿ ಎಕ್ಸಿಡೆಂಟ್ ಆಗಿ ಡೇಂಜರಸ್ ಆಗಿ ಡ್ರೈವ್ ಮಾಡಿಕೊಂಡು ಆ ರಸ್ತೆ ಮೇಲೆ ಬರ್ತಿರುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಚೆಕ್ ಪೋಸ್ಟಲ್ಲಿ ಇದ್ದಂಥ ನಮ್ಮ ಸಿಬ್ಬಂದಿಗಳು ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಅವ್ರನ್ನ ಮೈ ಮೇಲೆ ಹರಿಸ್ಕೊಂಡು ಹೋಗೋ ರೀತಿಯಲ್ಲಿ ತಪಾಸಣೆಗೆ ಕೂಡ ಒಳಪಡದೆ ಅತ್ಯಂತ ವೇಗವಾಗಿ ಹೋಗಿರ್ತಾರೆ. ಅದಾದ ನಂತರ ಮುಂದುವರೆದು ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟ್ ವಿಡಿಯೋ ಏನಿದೆ ಎಲ್ಲ ಮಾಧ್ಯಮಗಳಲ್ಲಿ, ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರತಿಯೊಂದು ಕಡೆ ತುಂಬ ವೈರಲ್ ಆಗಿದ್ದು ತಾವೆಲ್ಲ ಗಮನಿಸಿದ್ದೀವಿ. ಅದರಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಅತ್ಯಂತ ಅವಾಚ್ಯ ಶಬ್ದಗಳಿಂದ, ನಿಂದನೀಯ ಪದಗಳಿಂದ ಅವರು ಘೋಷಣೆಗಳನ್ನು ಕೊಟ್ಟಿರುವಂಥದ್ದು ಕಂಡು ಬರುತ್ತೆ. ಅದೆಲ್ಲ ಒಂದು 15 ಸೆಕೆಂಡ್ಸ್ದು ಒಂದು ವಿಡಿಯೋ ನಿಮ್ಮೆಲ್ಲರ ಹತ್ರ ಇದೆ. ಈ ಘಟನೆ ಸಂಬಂಧಿಸಿದಂತೆ ನಾವು 30ನೇ ತಾರೀಕು 27/5/2022 ಈ ಒಂದು ಘಟನೆ ನಡೆದಿತ್ತು. ಅದರ ಸಂಬಂಧ ನಾವು ಕಂಕನಾಡಿ ಪೊಲೀಸ್ ಠಾಣೆ, ಮಂಗಳೂರು ಸಿಟಿ ಕಮಿಷನರೇಟ್ ಇಲ್ಲಿ 28ನೇ ತಾರೀಕು ಅಂದ್ರೆ ಆ ಘಟನೆ ನಡೆದ ಮರುದಿನ ಬಂದೋಬಸ್ತ್ ರಾತ್ರಿ ಸುಮಾರು 11:30 ನಡೆದಿದೆ. ಮರುದಿನ ಅಲ್ಲಿ ಯಾವ ಸಿಬ್ಬಂದಿ ಕರ್ತವ್ಯದಲ್ಲಿದ್ದರು ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನು ತಗೊಂಡು ನಾವು ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಪ್ರಕರಣ ದಾಖಲು ಮಾಡಿಕೊಂಡು ನಮ್ಮ ಸೌತ್ ಸಬ್ ಡಿವಿಷನ್ನ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ತನಿಖಾ ತಂಡವನ್ನು ನೋಡಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿತ್ತು. ಆ ಸಂದರ್ಭದಲ್ಲಿ ಈ ಒಂದು ವಿಡಿಯೋದಲ್ಲಿ ವೈರಲ್ ಆಗಿದ್ದಂತಹ ಇಬ್ರು ಆರೋಪಿಗಳು ನಮಗೆ ಬೆಂಗಳೂರಲ್ಲಿ ಒಬ್ರು ಮತ್ತೆ ಮೈಸೂರಲ್ಲಿ ಒಬ್ರು, ಇಬ್ರು ಪ್ರತ್ಯೇಕವಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ವಶಕ್ಕೆ ತಗೊಂಡಿದ್ದೀವಿ. ಮತ್ತೆ ಅವರ ಮೊಬೈಲು, ಅವರ ಸಂಬಂಧಪಟ್ಟ ಟೆಲಿಫೋನಿಕ್ ಕಾನ್ವರ್ಸೇಷನ್, ಮತ್ತು ಅವ್ರಿಗೆ ಯಾರು ಆಶ್ರಯ ಕೊಟ್ಟಿದ್ರು, ಮತ್ತು ಅವ್ರು ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ಕೊಂಡು ಎಲ್ಲಿ ಹೋಗ್ಲಿಕ್ಕೆ ಎಲ್ಲ ಪ್ಲಾನ್ ಮಾಡಿದ್ರು ಅದೆಲ್ಲದ್ರದ್ದು ಮಾಹಿತಿ ನಮಗೆ ತಿಳಿದಿದೆ. ಸೊ ಈ ಒಂದು ಪ್ರಕರಣದಲ್ಲಿ ಒಟ್ಟು 6 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅವರಲ್ಲಿ 6 ಜನನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದಂಥವರೇ ಆಗಿದೆ. ಅದು ವಿವರಗಳು ನಮಗೆ ಕೊಡ್ತೀನಿ. ಮುಖ್ಯವಾಗಿ ಆ ಒಂದು ವೈರಲ್ ಆಗಿರುವಂತಹ ವಿಡಿಯೋದಲ್ಲಿರುವಂತಹ ಇಬ್ಬರ ಹೆಸರುಗಳು, ನೌಶಾದ್ ಅಂತ ಒಬ್ಬ ಸುಮಾರು 28 ವರ್ಷ ಪ್ರಾಯ, ಅವನು ಐನಳ್ಳಿ ಒಂದು ಗ್ರಾಮದಲ್ಲಿ ಇರ್ತಾನೆ. ಸದ್ಯ ಮೈಸೂರಿನಲ್ಲಿ ಅವನು 20 ಆಗಿದೆ ಮತ್ತೆ ಮೈಸೂರಲ್ಲಿ ಒಂದು ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ವ್ಯಕ್ತಿ ಹೈದರಾಲಿ ಅಂತ, ಅವನು 22 ವರ್ಷ ಪ್ರಾಯ ಆಗಿದೆ, ಅವನು ಕೂಡ ಐನಳ್ಳಿ ಗ್ರಾಮದವನು. ಇವನು ಕೂಡ ಜ್ಯೂಸ್ ಸೆಂಟರ್ ಒಂದರಲ್ಲಿ ನಮಗೆ ಮೈಸೂರಲ್ಲಿ ಕೆಲಸ ಮಾಡ್ತಾರೆ. ನೌಶಾದ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಸಾರಿ ಮಾಲ್ ಕಲೆಕ್ಷನ್. ನೌಶಾದ್ ಮತ್ತು ಬೆಂಗಳೂರಲ್ಲಿ ಒಂದು ಬೇಕರಿಯಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರಲ್ಲಿ ಈ ನೌಶಾದನ್ನ ನಾವು ನಮ್ಮ ತನಿಖಾ ತಂಡ ಏನಿದೆ ಅವರು ಅರೆಸ್ಟ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವನೊಂದು ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತದ್ದು ನಮಗೆ ಮಾಹಿತಿ ಬರುತ್ತೆ. ಅಲ್ಲಿ ನಮ್ಮ ತನಿಖಾ ತಂಡ ಹೋದಂತ ಸಂದರ್ಭದಲ್ಲಿ ಅವನ
ಜೊತೆ ಒಟ್ಟು ರೂಮ್ ನಲ್ಲಿ ಐದು ಜನ ಇರ್ತಾರೆ, ಇವನು ಸೇರಿದಂತೆ ಐದು ಜನ ಇರ್ತಾರೆ. ಇವನ್ನ ನಾವು ವಶಕ್ಕೆ ತಗೊಳ್ಳುವಂತ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟವಾಗಿ ಪೊಲೀಸ್ ಇದೀನಿ ನಾವು ಒಂದು ಐ ಡಿ ಕಾರ್ಡ್ ಎಲ್ಲ ತೋರಿಸಿ ಇಂಥ ಒಬ್ಬನ ವಶಕ್ಕೆ ತಗೋಬೇಕು ಅಂತ ಹೇಳಿದಾಗ ಕೂಡ ಆ ಸಂದರ್ಭದಲ್ಲಿ ಅವನು ಅಲ್ಲಿ ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ನಮ್ಮ ಪಿ ಎಸ್ ಐ ಕೃಷ್ಣ ಅಂತ ಮತ್ತು ಅವನ ಜೊತೆ ಇದ್ದಂಥ ಸಿಬ್ಬಂದಿಗೆ ತಳ್ಳಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಒಬ್ಬ ಸಿಬ್ಬಂದಿಗೆ ಸಣ್ಣ ಪುಟ್ಟ ತೆರಚಿದ ಗಾಯಗಳು ಆಗಿದ್ದಾವೆ. ಅದರ ಸಂಬಂಧ ಅಲ್ಲಿ ನಾವು ಬೆಂಗಳೂರು ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ವಿ. ಆ ಕಂಪ್ಲೇಂಟ್ ಪ್ರಕಾರ ಅಲ್ಲಿ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಮೂರು ಜನರನ್ನ ಅವರು ಮೈಸೂರು ಮಡಿವಾಳ ಬೆಂಗಳೂರು ಮಡಿವಾಳ ಪೊಲೀಸ್ ಸ್ಟೇಷನ್ ಅವರು ಮೂರು ಜನರನ್ನ ಪ್ರತ್ಯೇಕ ಅರೆಸ್ಟ್ ಮಾಡಿರೋ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಈ ನಮ್ಮ ಪ್ರಕರಣದ ಒಟ್ಟು ಆರು ಜನ ಆರೋಪಿಗಳಲ್ಲಿ ವಿಡಿಯೋದಲ್ಲಿ ಕಂಡು ಬಂದಂತಹ ನೌಶಾದ್ ಮತ್ತೆ ಹೈದರಾಬಾದ್, ಮತ್ತೆ ಈ ಇಬ್ಬರು ಆರೋಪಿಗಳಿಗೆ ಆಶ್ರಯ ನೀಡಿದಂತಹ ಒಟ್ಟು ನಾಲ್ಕು ಜನ ಮೊಹಮ್ಮದ್ ಸಯೀದ್, ಬಶೀರ್, ಜುಬೇರ್ ಮತ್ತು ಜಲೀಲ್ ಅಂತ. ಇವರೆಲ್ಲ ಪಾಂಡೇಶ್ವರ, ಕೊಳಾಜೆ ಮತ್ತು ಐನಹಳ್ಳಿ, ಪುತ್ತೂರು ಇಲ್ಲಿಗೆ ಸೇರಿದಂತವರಾಗಿದ್ದಾರೆ. ಮತ್ತೆ ಇದರಲ್ಲಿ ಒಬ್ಬ ಹೋಟೆಲ್ ಮಾಲೀಕ ಒಬ್ಬ ಇದ್ದಾನೆ, ಜ್ಯೂಸ್ ಅಂಗಡಿ ಮಾಲೀಕ ಒಬ್ಬ ಇದ್ದಾನೆ, ಒಬ್ಬ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾನೆ. ಮೊಹಮ್ಮದ್ ಸಯೀದ್ ಅನ್ನುವಂಥವ್ರು ಬೇರೆ ಯಾವುದೇ ಒಂದು ಉದ್ಯೋಗವನ್ನು ಮಾಡ್ಕೊಂಡಿಲ್ಲ ಅನ್ನೋದು ನಮಗೆ ತಿಳಿದುಬಂದಿದೆ. ಈಗ ಸದ್ಯ ನಾವು ಈ ಆರೋಪಿಗಳ ಕಡೆಯಿಂದ ವಶ ಕಳಿಸ್ಕೊಂಡಿರುವಂತಹ ಮೊಬೈಲ್ ಇರ್ಬೋದು, ಮತ್ತೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಈ ಒಂದು ಕೃತ್ಯದಲ್ಲಿ ಇನ್ನೊಂದು ಟೂ ವೀಲರ್ ಅಲ್ಲಿ ಇದ್ದವರು ಮತ್ತೆ ಇನ್ನೊಂದು ಕಾರ್ ಅಲ್ಲಿದ್ದಂತ ಒಟ್ಟು ಏಳು ಜನ, ಈ ಹನ್ನೊಂದು ಜನ ಈ ಒಂದು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರುವಂತದ್ದು ನಮಗೆ ತಿಳಿದು ಬಂದಿದೆ. ಇದನ್ನು ಹೊರತುಪಡಿಸಿ ಕೂಡ ಈ ಆರೋಪಿಗಳು ಇಷ್ಟು ದೊಡ್ಡ ಮಟ್ಟದ ಒಂದು ಸುದ್ದಿ ಆದ್ಮೇಲೆ, ಇಷ್ಟೆಲ್ಲ ವಿಡಿಯೋ ವೈರಲ್ ಆದ್ಮೇಲೆ, ಎಲ್ಲ ಸಾಧಾರಣ ಎಲ್ಲ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ, ವೆಬ್ ಪೇಪರ್, ವೆಬ್ ಚಾನಲ್, ಆನ್ಲೈನ್ ನ್ಯೂಸ್ ಪೋರ್ಟಲ್ಸ್, ಪ್ರತಿಯೊಂದು ಕಡೆ ಮಾಹಿತಿ ಬಹಳ ದೊಡ್ಡ ಮಟ್ಟದಲ್ಲಿ ಬಂದ್ಮೇಲೂ ಕೂಡ ಇವರನ್ನ ಬಚ್ಚಿಡ್ಲಿಕ್ಕೆ, ಇವ್ರನ್ನ ಪೊಲೀಸ್ನಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಶ್ರಯ ನೀಡಿದ್ದು, ಮತ್ತೆ ಇವರಿಗೆ ಎಸ್ಕೇಪ್ ಆಗ್ಲಿಕ್ಕೆ ಹಣ ಸಹಾಯ ಮಾಡುವಂತ ಯಾರ್ಯಾರು ನೋಡಿಕೊಂಡಿದ್ದಾರೆ ಅವರೆಲ್ಲರನ್ನು ನಾವು ಪಟ್ಟಿಯನ್ನು ಮಾಡಿದ್ವಿ. ಆ ಎಲ್ಲ ಆರೋಪಿಗಳನ್ನ ಈ ಪ್ರಕರಣದಲ್ಲಿ ನಾವು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಸಂಪೂರ್ಣ ಪ್ರಕರಣ ಪ್ರಾರಂಭ ಆಗೋದಕ್ಕೆ ಈ ಇಬ್ರು ಆರೋಪಿಗಳು ಇಬ್ರು ಐನಹಳ್ಳಿ ಅಂತೇಳಿ ನಮ್ಮ ಸೌತ್ ಸಬ್ ಡಿವಿಷನ್ ಕೊಣಾಜೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುವಂತಹ ಈ ಇಬ್ರು ಏನು ಇಲ್ಲಿ ಸ್ಥಳೀಯವಾಗಿ ವಾಸ ಮಾಡುವಂತಲ್ಲ, ಬೆಂಗಳೂರು ಮತ್ತು ಮೈಸೂರಲ್ಲಿ ಉದ್ಯೋಗ ಹೋಗಿರುವಂತವರು ಸುಮಾರು ದಿನಗಳ ಹಿಂದೆ ಒಬ್ಬ ಹತ್ತಿಸುತ್ತಿದ್ದ, ಈಗ ಕೆಲವು ದಿನಗಳ ಹಿಂದೆ ಊರಿಗೆ ವಾಪಸ್ ಬಂದಿದ್ದಾರೆ. ಊರಿಗೆ ವಾಪಸ್ ಬಂದಂತ ಸಂದರ್ಭದಲ್ಲಿ ಅವ್ರ ಸ್ನೇಹಿತರ ಒಂದು ಗುಂಪಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮತ್ತೆ ಈ ಇಬ್ರು ಕೂಡ ಬೇರೆ ಬೇರೆ ಇದೇ ಪಕ್ಷದ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲೂ ಸೇರಿದಂತೆ ಬೆಂಗಳೂರು ಮೈಸೂರಲ್ಲಿ ಕೂಡ ಭಾಗವಹಿಸಿದಂಥದ್ದು ನಮಗೆ ಗಮನಿಸುತ್ತಿದೆ. ಅದರ ಜೊತೆಗೆ ಇಲ್ಲಿ ಇವರು ಸುಮಾರು ಒಂದು 11-12 ಜನ ಒಂದು ಗುಂಪೇನಿದೆ, ಅವರೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದ್ದು ಅವರು ಡಿಸ್ಕಸ್ ಮಾಡಿರ್ತಾರೆ. ಮತ್ತೆ ಅಲ್ಲಿ ಸ್ಥಳೀಯ ಮುಖಂಡರು ಇವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ. ಮತ್ತೆ ಈ ರೀತಿ ಪ್ರದರ್ಶನಬೇಕು, ವಿವಿಧ ರೀತಿಯ ಜನಗಳ ಮಾಹಿತಿಯನ್ನ ಮತ್ತೆ ಸೂಚನೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಇವರು ಕಾರ್ಯಕ್ರಮದಲ್ಲಿ ಬರುವಂತ ಸಂದರ್ಭದಲ್ಲಿ ಬಹಳ ಜೋರಾಗಿ ನಾವು ಗಲಾಟೆ ಮಾಡ್ಕೊಂಡು ಬರಬೇಕು, ಮತ್ತೆ ಜಂಕ್ಷನ್ಗಳಲ್ಲಿ ಮತ್ತೆ ಜನಸಂಘಟನೆ ಇರುವಂತ ಕಡೆ ನಮ್ಮ ಮೂವ್ಮೆಂಟ್ ಆಗ್ತಿರುವಂತದ್ರ ಬಗ್ಗೆ ಅಕ್ಕಪಕ್ಕ ವಾಹನಗಳು ಮತ್ತೆ ಸಾರ್ವಜನಿಕರು ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿ ನಾವು ಹೋಗಿ ಕಿಚ್ಚಾಡ್ಕೊಂಡು ಹೋಗ್ಬೇಕು ಅನ್ನೋಂಥದ್ದನ್ನು ಕೂಡ ಡಿಸ್ಕಸ್ ಮಾಡ್ತಿದ್ದಾರೆ. ಆಮೇಲೆ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾವು ಘೋಷಣೆಗಳು ಕೊಡ್ಬೇಕಂದ್ರೆ ಮತ್ತೆ ಬೇರೆ ಬೇರೆ ಹೇಳಿಕೆಗಳು ಕೊಡ್ಬೇಕಂದ್ರೆ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕು. ರೆಕಾರ್ಡ್ ಮಾಡ್ಕೊಂಡು ಇಮಿಡಿಯೇಟ್ ನಮ್ಮ ಯಾವ ಗ್ರೂಪ್ಸ್ ಇದ್ದಾರೆ ನಮ್ಮ ನಂಬರ್ಸ್ ಅದಕ್ಕೆ ಫಾರ್ವರ್ಡ್ ಮಾಡ್ಬೇಕು ಅನ್ನೋದನ್ನು ಕೂಡ ಮಾತಾಡ್ಕೊಂಡಿದ್ದಾರೆ. ಮತ್ತೆ ಸೇಮ್ ವಿಡಿಯೋಗಳನ್ನ ನೀವು ಫಂಕ್ಷನ್ಗೆ ಹೋಗಿದ್ದು, ಇಂಟ್ರೂಟ್ ಹೋಗಿದ್ದು, ನೀವು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿದ್ದು ಇದೆಲ್ಲದ ವಿಡಿಯೋ ಮಾಡ್ಕೊಂಡು ನಮಗೆ ಶೇರ್ ಮಾಡ್ಬೇಕು ಅಂತ ಅಲ್ಲಿ ಸ್ಥಳೀಯ ಕೆಲವರು ನಿಮಗೆ ಹೇಳಿರುವಂಥದ್ದು. ಆ ಪ್ರಕಾರ ಶೇರ್ ಮಾಡೋದು ಕೂಡ ನಮಗೆ ತನಿಖೆಯಲ್ಲಿ ಕಂಡುಬಂದಿದೆ. ಮತ್ತೆ ವಿಚಾರಣೆ ಆದ ಸಂದರ್ಭದಲ್ಲಿ ಯಾಕೆ ಈ ರೀತಿ ಘೋಷಣೆಗಳನ್ನ ಕೂಗಿದ್ರಿ ಅನ್ನೋದ್ರ ಬಗ್ಗೆ ಈ ತರ ಘೋಷಣೆ ಕೂಗಿ ವಿಡಿಯೋಗಳಲ್ಲೆಲ್ಲ ನಾವು ಹರಿಬಿಟ್ರೆ ಬಹಳ ಬೇಗ ಪಾಪ್ಯುಲರ್ ಆಗ್ತೀವಿ ಅನ್ನೋಂಥದ್ದು. ಮತ್ತೆ ಬಹಳ ಸ್ಪಷ್ಟವಾಗಿ ಇತ್ತೀಚೆಗೆ ಏನು ಕೇರಳದಲ್ಲಿ ಒಂದು ಘಟನೆ ನಡೆದಿತ್ತು, ಅದರಲ್ಲೊಂದು ಹುಡುಗ ಕೂಗಿದಂತ ಘೋಷಣೆ ಹಿನ್ನೆಲೆಯಲ್ಲಿ
ರಾತ್ರಿ ರಾತ್ರಿ ಎಲ್ಲರೂ ಮೊಬೈಲ್ಗಳನ್ನು ಒಂದು ವಿಡಿಯೋ ಇತ್ತು. ಆದರೆ ನಾವು ಈ ರೀತಿ ಸ್ವಲ್ಪ ಅಫೆನ್ಸಿವ್ ಆಗಿ ತುಂಬಾ ಜೋರಾಗಿ ಹೋಗಿದ್ದನ್ನ ವಿಡಿಯೋ ಮಾಡೋದ್ರಿಂದ ನಾವು ಕೂಡ ಫೇಮಸ್ ಆಗ್ಬೋದು ಅನ್ನುವಂತ ಒಂದು ಕಾರಣಕ್ಕೆ ತರ ಮಾಡಿದ್ದೀವಿ ಅನ್ನೋದು ಅವರು ಹೇಳಿದ್ದಾರೆ. ಮತ್ತು ಸಂಪೂರ್ಣ ತನಿಖೆಯನ್ನು ನಮ್ಮ ಡಿಸಿಪಿ ಅವರ ಮೇಲುಸುವರಿಯಲ್ಲಿ ಡಿಸಿಪಿ ಸೌತ್ ಮತ್ತೆ ಕನ್ನಡಿ ಇನ್ಸ್ಪೆಕ್ಟರ್ ಮತ್ತೆ ಅವಶ್ಯಕತೆ ಬಿದ್ದಂತ ಸಂದರ್ಭದಲ್ಲಿ ಬೇರೆ ಅಧಿಕಾರಿ ಸಿಬ್ಬಂದಿಗಳ ಸಹಯೋಗದೊಂದಿಗೆ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಈಗ ಒಟ್ಟಾರೆ 6 ಜನ ನಾವು ಇಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಉಳಿದಂತೆ ಉಳಿದ ಆರೋಪಿಗಳು ಹೇಳಿದ್ದಾರೆ. ಮತ್ತೆ ಇದು ಬಹಳ ಸ್ಪಷ್ಟವಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಇದು ಇನ್ಸಿಡೆಂಟ್ ಆದ ದಿವಸ ಎಲ್ಲ ಕಡೆ ಬೆಳೆಯಲಾಗಿದೆ, ಎಲ್ಲ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಸುದ್ದಿ ಬಂದಿದೆ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ವಿಡಿಯೋ ಶೇರ್ ಆಗಿರುವಂಥದ್ದು ಮತ್ತು ಪ್ರಕರಣ ಮಾಡಿರುವಂಥದ್ದು ಶೇರ್ ಆಗಿದೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ಸುತ್ತಮುತ್ತಲ ಪ್ರದೇಶಗಳಿಂದ ಅಲ್ಲಿ ಆ ಸ್ಥಳೀಯ ಭಾಷೆಯಿಂದ ಆ ಭಾಷೆಗಳು ಕೂಡ ಈ ಪ್ರಕರಣ ದಾಖಲಾಗಿರುವುದರ ಬಗ್ಗೆ ಮಾಹಿತಿ ಪತ್ರಿಕೆಗಳು ಶೇರ್ ಆಗಿದೆ. ಇಷ್ಟಾದ್ಮೇಲೂ ಕೂಡ ಆರೋಪಿಗಳಿಗೆ ಆಶ್ರಯ ನೀಡುವಂಥದ್ದರಿಂದ ಅದು ಬಹಳ ತಪ್ಪಿನ ಕೆಲಸ ಆಗುತ್ತೆ. ಇದರಲ್ಲಿ ಒಬ್ಬ ಮೈಸೂರಿಗೆ ಹೋಗ್ತಾನೆ, ಒಬ್ಬ ಬೆಂಗಳೂರಿಗೆ ಹೋಗ್ತಾನೆ. ಅದಾದ್ಮೇಲೆ ಇವರು ಇಲ್ಲಿಂದಲೇ ಮಾತಾಡ್ಕೊಂಡು ಡಿಸ್ಪರ್ಸ್ ಆಗುವಂತ ಸಂದರ್ಭದಲ್ಲಿ ಇನ್ಸಿಡೆಂಟ್ ಆದ್ಮೇಲೆ ಫಂಕ್ಷನ್ಗೆ ಹೋಗ್ತಾರೆ, ಫಂಕ್ಷನ್ ಮುಗಿಸ್ತಾರೆ. ಫಂಕ್ಷನ್ಗೆ ಹೋಗುವಂತ ಸಂದರ್ಭದಲ್ಲಿ ಆಗಿರ್ತದೆ ಇಟ್ ಎಸ್ ಬಿ ಟಿ ಮೂರು ಮುಕ್ಕಾಲು 4 ಗಂಟೆ ಸಮಯದಲ್ಲಿ ಫಂಕ್ಷನ್ ಹೋಗುವಂತ ಸಂದರ್ಭದಲ್ಲಿ ಆಗಿರ್ತದೆ. ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದಲ್ಲ ಅಷ್ಟೊತ್ತಿಗೆ ವಿಡಿಯೋ ಎಲ್ಲ ವೈರಲ್ ಆಗಿದೆ ಅಂತಂದು ಆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಮತ್ತೆ ಲೋಕಲ್ ಲೀಡರ್ಸ್ ಯಾರಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡಿದ್ದಾರೆ. ಆಗ ಬಹಳ ಸ್ಪಷ್ಟವಾಗಿ ಇಲ್ಲೇ ಇಲ್ಲದೆ ಪ್ರಕರಣ ದಾಖಲಾದ್ರೆ ನಿಮ್ಗೆ ಅರೆಸ್ಟ್ ಮಾಡ್ತಾರೆ, ನೀವು ಇಲ್ಲಿಂದ ಹೋಗ್ಬಿಡಿ ಅಂತ ಅವ್ರು ಯಾರನ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರನ್ನ ಸಂಪರ್ಕ ಮಾಡಿದ್ರು ಅವ್ರು ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ಅವರು ಬೆಂಗಳೂರು ಮತ್ತು ಮೈಸೂರಲ್ಲಿ ಅವರೆಲ್ಲಿ ವಾಸ ಮಾಡ್ತಾ ಇದ್ರು ಮತ್ತೆ ಯಾರು ಅವ್ರ ಸ್ನೇಹಿತರು ಎಲ್ಲಿ ಸಿಗುತ್ತೆ ಅವ್ರ ಹತ್ರ ಏನಾದ್ರು ಹೋಗೋಣ ಅಂತ ಕಾರಣಕ್ಕೆ ಬೆಂಗಳೂರು ಮತ್ತು ಮೈಸೂರಿಗೆ ಹೋಗಿರುವಂಥದ್ದು. ಮತ್ತು ಹೋಗುವಂತ ಸಂದರ್ಭದಲ್ಲಿ ಕಾರಲ್ಲಿ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು, ಎಲ್ಲಿ ನಾವು ಆಂಟಿಸಿಪೇಟೆಡ್ ಬೇಲ್ ಕೇಸ್ ಆದ್ರೆ ಇಲ್ಲಿ ಒಂದು ಆಂಟಿಸಿಪೇಟೆಡ್ ಬೇಲ್ ಆಗೋದು ಬಚ್ಚಿಗೆ ಹೋಗ್ಬೇಕು, ಎಲ್ಲಿರ್ಬೇಕು, ಯಾರು ಸಹಾಯ ತೋರಿಸ್ಬೇಕು, ಯಾರು ಸಹಕಾರ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿ ಚರ್ಚೆ ಮಾಡ್ಕೊಂಡು ಹೋಗ್ತಿದ್ರು. ಇನ್ನು ಒಂದೆರಡು ದಿನಗಳಲ್ಲಿ ಅವರು ಸ್ವಲ್ಪ ಹಣ ಸಂಗ್ರಹ ಮಾಡಿಕೊಂಡು ಒಂದು ವಾರ ಮಟ್ಟಿಗೆ ಬೇಕಾದಷ್ಟು ಖರ್ಚಿಗೆ ಹಣ ಸಂಗ್ರಹ ಮಾಡಿಕೊಂಡು ಈ ಇಬ್ಬರು ಆರೋಪಿಗಳು ಮತ್ತೆ ಇವ್ರ ರೂಮಲ್ಲಿ ಸಿಕ್ಕಂತಹ ವ್ಯಕ್ತಿಗಳಿದ್ರು ಅವರುಗಳೆಲ್ಲ ಒಂದು 7-8 ಜನ ಮೈಸೂರು ಕಡೆ ಮೈಸೂರಿಂದ ಬರ್ತಾ ಇಂಟೀರಿಯರ್ ಪ್ಲೇಸಸ್ಗೆ ಅಥವಾ ಕಡೆ ಕೇರಳ ಭಾಗಕ್ಕೆ ಎಲ್ಲಾದರೂ ಆಂಟಿಸಿಪೇಟ್ ಆಗುವರೆಗೂ ಹೋಗ್ಬೇಕು ಅನ್ನೋಂತ ನಿರ್ಧಾರ ಮಾಡಿಕೊಂಡು ಡಿಸ್ಕಷನ್ ಮಾಡ್ಕೊಂಡು ತಯಾರಿ ಮಾಡ್ಕೊಂಡಿದ್ರು. ಮತ್ತೆ ಇಲ್ಲಿ ಸ್ಥಳೀಯವಾಗಿ ಇವರ ಹಿತೈಷಿಗಳಾಗಿದೆ ಇವರಿಬ್ಬರು ಆರೋಪಿಗಳ ಸಂಬಂಧಪಟ್ಟವರಿದ್ದಾರೆ, ಅವರು ನೀವು ತಪ್ಪಿಸ್ಕೊಂಡ್ಬಿಟ್ಟು ಆಂಟಿಸಿಪೇಟ್ ಮೇಲ ಅಂತ ಕಮ್ಯುನಿಕೇಟ್ ಮಾಡ್ತೀವಿ ಅವಾಗ ಬರುವಂತೆ ಅಂತ ಕಳಿಸ್ಕೊಂಡು ನಮ್ಮ ತನಿಖೆ ಕಂಡುಬಂದಿದೆ. ಸದ್ಯಕ್ಕೆ 6 ಜನ ಅರೆಸ್ಟ್ ಮಾಡಿದ್ದೀವಿ, ಇನ್ನೂ ಒಟ್ಟು 9 ಜನ ನೇರ ಆ ಒಂದು ಗುಂಪಿನಲ್ಲಿದ್ದಂಥ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಮತ್ತು ಅವರ ಹೆಸರು ಡೀಟೇಲ್ಸ್ ಕೆಲಸ ಸಿಕ್ಕಿದೆ. ಇದಕ್ಕೆ ಹೆಚ್ಚುವರಿಯಾಗಿ ಈ ಆರೋಪಿಗಳ ಬೆಂಬಲಕ್ಕೆ ಹಣ ಕೊಡುವಂಥದ್ದು, ಆಶ್ರಯ ಕೊಡುವಂಥದ್ದು, ವಾಹನಗಳನ್ನು ಕೊಡುವಂಥದ್ದು ಯಾರೇ ಮಾಡಿದ್ರು ಅವರು ಸಂಬಂಧಪಟ್ಟ ಸಂಕ್ಷಣಗಳ ಅಡಿಯಲ್ಲಿ ತಪ್ಪು ಮಾಡಬೇಕಾಗುತ್ತೆ. ಅರೆಸ್ಟ್ ಮೊಹಮ್ಮದ್ ಯಾಸಿನ್ ಅಫ್ರೀಕ್ ಸಾ ಮತ್ತು ಮೊಹಮ್ಮದ್ ತುಫೈಲ್ ಅಂತ ಇವರು ಶಿವಭಾಗ್ ಮಂಗಳೂರಿನ ನಿವಾಸಿಗಳು ಇಟ್ಟಿದ್ದಾರೆ, ಮತ್ತೆ ವಿಟ್ಲದ ನಿವಾಸಿಗಳು ಇಟ್ಟಿದ್ದಾರೆ, ಒಬ್ಬ ಇದ್ದಾರೆ. ಒಟ್ಟು 3 ಜನ ಇವರು 3 ಜನ ಪಡಿವಾಳ ಬೆಂಗಳೂರಿನಲ್ಲಿ ಇರ್ತಾರೆ. ಅವ್ರನ್ನ ನಾವೀಗ ಈ ಆರೋಪಿಗಳಿಗೆ ಆಶ್ರಯ ನೀಡಿದ ಹಿನ್ನೆಲೆಯಲ್ಲಿ ಅವ್ರನ್ನು ಕೂಡ ಬೆಂಗಳೂರಿನ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದ್ದಾರೆ.